ಗುಜರಾತ್ ಚುನಾವಣೆಯಲ್ಲಿ ನಮ್ಮ ಪಕ್ಷವು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಕಳೆದ 27 ವರ್ಷದಿಂದ ನಮ್ಮ ಪಕ್ಷ ಗುಜರಾತ್ನಲ್ಲಿ ಅಧಿಕಾರದಲ್ಲಿದೆ. ಅಭಿವೃದ್ಧಿಯ ಆಡಳಿತ ನೀಡಿದ್ರೆ ನಿರಂತರ ಗೆಲುವು ಸಾಧ್ಯ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿದೆ. ಇದೇ ಮಾದರಿಯ ಗೆಲುವು ನಮ್ಮ ರಾಜ್ಯದಲ್ಲೂ ಸಂಭವಿಸಲಿದೆ. ಹಿಂದಿನ ಎರಡು ವಿಧಾನಸಭೆಯ ಚುನಾವಣೆಗಳನ್ನು ನೋಡಿದ್ರೆ ಈ ಸಲ ನಮ್ಮ ಪಕ್ಷ ರಾಜ್ಯದಲ್ಲಿ ಹೆಚ್ಚು ಬಲಿಷ್ಠವಾಗಿದೆ. 2013 ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಆಡಳಿತ ಪಕ್ಷವಾಗಿ ಚುನಾವಣೆಯನ್ನ ಎದುರಿಸಿದ್ವಿ. ಆದರೆ ಆಗ ಮೋದಿ ಮತ್ತು ಅಮಿತ್ ಶಾ ಅವರ ಬಲಿಷ್ಠ ನಾಯಕತ್ವ ಕೇಂದ್ರದಲ್ಲಿರಲಿಲ್ಲ. ಇನ್ನು 2018 ರ ಚುನಾವಣೆಯಲ್ಲಿ ನಮ್ಮ ಪಕ್ಷವು ಕೇಂದ್ರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಅವರ ಬಲಿಷ್ಠ ನಾಯಕತ್ವ ಹೊಂದಿತ್ತು. ಆದರೆ ನಾವು ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿ ಚುನಾವಣೆಯನ್ನ ಎದುರಿಸಲು ಹೊರಟಿದ್ವಿ. ಹಾಗಿದ್ರೂ ಕೂಡ ಆಡಳಿತ ಪಕ್ಷವಾಗಿದ್ದ ಕಾಂಗ್ರೆಸ್ ಬಹುಮತ ಪಡೆಯುವಲ್ಲಿ ಸೋತಿತ್ತು. ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ನಾವು ಹೊರಹೊಮ್ಮಿದ್ವಿ. ಈ ಸಲದ 2023 ರ ಚುನಾವಣೆಗೆ ನಮ್ಮ ಪಕ್ಷವು ಬಲಿಷ್ಠ ನಾಯಕತ್ವದಲ್ಲಿ ಮಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ನೆಲಕಚ್ಚಿದೆ. ಇದಲ್ಲದೆ ನಾವು ಆಡಳಿತ ಪಕ್ಷವಾಗಿ ಚುನಾವಣೆಯನ್ನ ಎದುರಿಸುತ್ತಿದ್ದೇವೆ. ನಮಗೆ ಸಿಕ್ಕ ಅವಧಿಯಲ್ಲಿ ಜನತೆಗೆ ಅಭಿವೃದ್ಧಿಯ ಆಡಳಿತವನ್ನ ನೀಡುವಲ್ಲಿ ಸಾಧ್ಯವಾಗಿದ್ದೀವಿ. ಅಭಿವೃದ್ಧಿಯ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿದ್ದೀವಿ. ಜಲಜೀವನ್ ಮಿಷನ್, ಕಿಸಾನ್ ಸಮ್ಮಾನ್ ಸೇರಿದಂತೆ ಹಲವಷ್ಟು ಯೋಜನೆಗಳು ಡಬಲ್ ಇಂಜಿನ್ ಸರ್ಕಾರದ ಮೂಲಕ ಜನರನ್ನು ತಲುಪಿದೆ. ಅಭಿವೃದ್ಧಿಯ ಹೆದ್ದಾರಿಯಲ್ಲಿ ಜೊತೆಯಾಗಿ ಸಾಗುವ ಪ್ರಧಾನಿ ಶ್ರೀ ಮೋದಿಯವರ ಆಶಯವನ್ನ ರಾಜ್ಯದಲ್ಲಿ ಶ್ರೀ ಬೊಮ್ಮಾಯಿ ಸರ್ಕಾರ ಸಮರ್ಥವಾಗಿ ಸಾಕಾರಗೊಳಿಸಿದೆ. ನಮ್ಮ ಪಕ್ಷದ ಸರ್ವ ಸಮರ್ಥ ನಾಯಕರ ಒಗ್ಗಟ್ಟಿನೊಂದಿಗೆ ಮತ್ತು ಬಲಿಷ್ಠ ನಾಯಕತ್ವದೊಂದಿಗೆ ಚುನಾವಣೆ ಎದುರಿಸಲಿದ್ದೀವಿ. ಸಂಘಟನಾತ್ಮಕವಾಗಿಯೂ ಬಲಿಷ್ಠರಾಗಿದ್ದೀವಿ. ವಿರೋಧ ಪಕ್ಷಗಳು ಎಷ್ಟೇ ಅಪಪ್ರಚಾರ ಮಾಡಿದರೂ ನಮ್ಮ ಅಭಿವೃದ್ಧಿಯ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಲು ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ. ಹೀಗೆ ಅಭಿವೃದ್ಧಿಯನ್ನ ರಾಜ್ಯದ ಜನರು ಒಪ್ಪಿದ್ದಾರೆ ಮತ್ತು ರಾಜ್ಯದ ಅಭಿವೃದ್ಧಿಯನ್ನ ಬಯಸಿ ಮತ್ತೆ ನಮ್ಮನ್ನ ಆಶೀರ್ವದಿಸಲಿದ್ದಾರೆ.